हाय गाइस तूरा 27 देवस्थान आयतो आ 27 देवस्थान ओडेदु इदोंदु कट्टियारे ಒಂದು ದೇವರು ಕೂಡ ಅವರ ಮುಖವನ್ನು ಎಲ್ಲಾನು ಕತ್ತರಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ನೋಡಿ ಇದು ನನಗೆ ಗೊತ್ತಿರಂಗೆ ಗಣಪತಿ ಅನ್ಸುತ್ತೆ ಇದು ಕೂಡ ಎಲ್ಲ ನಾಶ ಆಗೋಗಿದೆ ಇದು ಮುಸ್ಲಿಮ್ಗಳದು ಅಥವಾ ಹಿಂದೂಗಳದು ಅಂತ ಹೇಳಕ್ಕೆ ನಾವು ಅಷ್ಟು ದೊಡ್ಡವರಲ್ಲ ಆದರೂ ಕೂಡ ಒಂದೇ ಒಂದು ಕಲ್ಲು ನೋಡಿ ನಿಮಗೆ ಅರ್ಥ ಆಗೋಗುತ್ತೆ ಹಮೇ ಅಚ್ಚಾ ಲಗ್ ರಹಾ ಬಹುತ್ ಖುಷ್ ಹೈ ಯಾರು ಕೂಡ ಇದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಕರ್ನಾಟಕದಲ್ಲಿ ನಾನು ಒಬ್ಬನೇ ಅನ್ಸುತ್ತೆ विष्णु ध्वज के एंट्री आगे रेडी विष्णु ध्वज के एंट्री आगो जग इतना नोड़ इले एंट्री गोल कैमरा नंदलाल ट्राइपॉड और माइक भी है ध्यान देना हेलो नहीं दयविट्टु क्षमसे एल्ल कित्कोंबिट्रु कैमरान ಏನು ಮಾಡೋಕ್ಕಾಗಲ್ಲ ಅವರವರ ರೂಲ್ಸ್ ಅವರವರಿಗೆ ಈ ಜಾಗಕ್ಕೆ ಬರೋಕ್ಕೆ ಯಾರಾದರೂ ಯೂಟ್ಯೂಬರ್ಸ್ ಅಥವಾ ಯಾರಾದರೂ ಕ್ಯಾಮೆರಾ ಯೂಸ್ ಮಾಡ್ಕೊಂಡು ಬರ್ತೀರಾ ಅಂದರೆ ಫ್ರೀ ಟಿಕೆಟ್ ಇರುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಪರ್ಮಿಷನ್ ಅನ್ನು ತಗೊಬೇಕು 35 ರೂಪಾಯಿ ಸೇವ್ ಮಾಡಬೇಕಂದ್ರೆ ಪರ್ಮಿಷನ್ ತಗೊಬೇಕು ವಿತ್ ಕ್ಯಾಮ್ರಾ ಪರ್ಮಿಷನ್ ಅನ್ನು ಕೊಡ್ತಾರೆ ನೀವೇನೋ ಪರ್ಮಿಷನ್ ತಗೊಂಡು ಬಂದಿಲ್ಲ ಅಂದರೆ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂದರೆ ಸೊ ನಿಮಗೆ ಟ್ರೈಪಾಡು ಇದೆಲ್ಲ ಕೊಡಲ್ಲ ವಿಷ್ಣು ಧ್ವಜಕ್ಕೆ ಸ್ವಾಗತ ಸುಸ್ವಾಗತ ವಿಷ್ಣುಧ್ವಜ 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 ಎಲ್ಲರೂ ಇದನ್ನು ನೋಡಿ ಕೇಳಿ 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 ಇವ್ನು ಯಾರು ಹುಚ್ಚನ ಮಗ ಅಂದ್ಕೊಂಡ್ಬಿಟ್ಟಿರ್ತೀರಾ ಆ್ಯಕ್ಚುಲಿ ವಿಷ್ಣು ಧ್ವಜ ಅನ್ನೋದು ಹಿಂದೂಗಳು ಕರೆಯುವಂತಹ ಜಾಗ ಇದು ಕುತುಬ್ ಮಿನಾರ್ನ ಎಲ್ಲರೂ ವಿಷ್ಣು ಧ್ವಜ ಅಂತ ಕರೀತಾಯಿದ್ರು ಏನಕ್ಕೆ ಇದನ್ನು ವಿಷ್ಣು ಧ್ವಜ ಅಂತ ಕರೀತಾಯಿದ್ರು ಅಂದರೆ ಆ್ಯಕ್ಚುಲಿ ಇಲ್ಲಿ 27 ದೇವಸ್ಥಾನ ಇತ್ತು ಆ ದೇವಸ್ಥಾನದನ್ನು ಎಲ್ಲ ಇಲ್ಲಿ ಹೊಡೆದಾಕ್ಬಿಟ್ಟು ಅದನ್ನು ಇಲ್ಲಿ ಕುತುಬ್ ಮಿನಾರನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇದು ತುಂಬಾ ವಿಶೇಷವಾದಂತಹ ದೇವಸ್ಥಾನ ಅದರಲ್ಲಿ ಹಿಂದೂಗಳಿಗೆ ಮುಸ್ಲಿಮ್ಗೆ ಇಬ್ಬರಿಗೂ ಕೂಡ ಬೇಕಾಗಿರುವಂತಹ ದೇವಸ್ಥಾನ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತು ಆದ್ರೂ ನಿಮಗೆ ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನಾನು ಕುತುಬ್ ಮಿನಾರ ಅಂತ ಹೇಳೋದಿಲ್ಲ ವಿಷ್ಣು ಧ್ವಜನ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಒಳ್ಳೆ ವ್ಯೂ ಅಲ್ಲಿ ವಿಷ್ಣು ಧ್ವಜವನ್ನು ತೋರಿಸ್ತೀನಿ ಈ ಪಿಲ್ಲರ್ನ ಕಟ್ಟಿರುವಂಥದ್ದು ಕೇವಲ ಇಟ್ಕೆ ಕಲ್ಲಿಂದ ಮಾತ್ರ ಕಟ್ಟಿರುವಂಥದ್ದು ಇದಕ್ಕೆ ಯಾವುದೇ ಪಿಲ್ಲರ್ಗಳು ಯೂಸ್ ಮಾಡಿಲ್ಲ ಬರೀ ಇಟ್ಕೆ ಕಲ್ಲಿಂದ ಕಟ್ಟಿರುವಂಥದ್ದು ಇದು ಯಾರು ಕಟ್ಟಿದ್ರು ಏನು ಕಟ್ಟಿದ್ರು ಎಲ್ಲ ನಿಮಗೆ ಗೊತ್ತಿರೋವಂಥದ್ದು ಅದು ಆದರೆ ಇದರಲ್ಲಿ ಇನ್ನೂ ಗೊತ್ತಿಲ್ಲದಿರೋ ವಿಷಯ ತುಂಬ ಇದೆ ನಿಮ್ಗೆ ಯಾರಿಗೂ ಗೊತ್ತೇ ಇರೋದಿಲ್ಲ ಆ್ಯಕ್ಚುಲಿ ಈ ಪಿಲ್ಲರ್ನ ಹಿಂದೂಗಳು ಕಟ್ಟಿರೋದು ಅಂತ ಹೇಳ್ತಾರೆ ಆಮೇಲೆ ತಿರ್ಗಾ ಇದನ್ನು ಮುಸ್ಲಿಮ್ಗಳು ಕಟ್ಟಿರೋದು ಅಂತಾರೆ ಈ ಕಟ್ಟಡವನ್ನು ಕಟ್ಟೋದಕ್ಕೆ ಮುಂಚೆನೇ ಯಾರು ಇದಕ್ಕೆ ಓನರ್ ಅಂತ ಅನ್ಸ್ಕೊಂಡಿದ್ದಾರಲ್ಲ ಆಲ್ರೆಡಿ ಅವರು ಮರಣ ಆಗಿರ್ತಾರೆ ಇದು ಅರ್ಧಕ್ಕೆ ನಿಂತೋಗಿರುತ್ತೆ ಈ ಅರ್ಧಕ್ಕೆ ನಿಂತಿರೋದನ್ನು ಅವರ ಅಳಿಯ ಇದನ್ನು ಪೂರ್ತಿಯಾಗಿ ಕಟ್ಟಿಸ್ತಾರೆ ಇದರಲ್ಲಿ ತುಂಬ ವಿಶೇಷ ಇದೆ ಏನು ಅಂದರೆ ವರ್ಷದಲ್ಲಿ 2 ಸತಿ ಸೂರ್ಯನ ಕಿರಣ ಇದಕ್ಕೆ ಬಿದ್ದಿದ ತಕ್ಷಣ ಇದು ಮಡಕೆ ಥರ ಆಕಾರದಲ್ಲಿ ಕಾಣಿಸುತ್ತೆ ಆ ಥರ ಶಾಡೋ ಇದೇನಾಗುತ್ತೆ ಅಂದರೆ ಈ ಮಡಕೆ 108 ಅಡಿಗಳು ಅಷ್ಟು ವಿಸ್ತೀರ್ಣವಾಗಿರುತ್ತೆ ಇದು ಹಿಂದೂಗಳ್ದ ಮುಸ್ಲಿಮ್ಗಳ್ದ ಅಂತ ಹೇಳಿ 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 ಚರ್ಚೆ ಮಾಡಿ ಮಾಡಿ ಎಲ್ಲರಿಗೂ ಬೇಜಾರಾಗ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ದೇವಸ್ಥಾನ ಇರುವಂಥದ್ದು ಈ ಕಡೆ ಒಂದು ಪಿಲ್ಲರ್ ಇರುವಂಥದ್ದು ಇಲ್ಲಿ ಬರೀ ಮುಸ್ಲಿಮ್ಗಳ ಕೆತ್ತನೆ ಇಲ್ಲ ಇಲ್ಲಿ ಹಿಂದೂಗಳ ಕೆತ್ತನೆಗಳು ಕೂಡ ಇದೆ ಅಂದರೆ ಗಂಟೆಗಳಾಗಿರ್ಬೋದು ಇಲ್ಲಿ ತೋರಿಸ್ತೀನಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಇರುವಂಥದ್ದು ಆಲ್ಮೋಸ್ಟು ಗಂಟೆಗಳ ಒಂದು ಶಿಲೆಯನ್ನು ಮಾಡಿರೋವಂಥದ್ದು ಅಂದರೆ ಗಂಟೆಗಳ ಒಂದೊಂದು ಕೆತ್ತನೆ ಮಾಡಿರೋವಂಥದ್ದು ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹೂವುಗಳ ಸಿಂಬಲ್ಲು ಮತ್ತು ಅಲ್ಲಿ ಮೇಲೆ ನೋಡ್ತಾ ಇರ್ಬೋದು ಏಡಿಕಾಯಿಗಳ ಸಿಂಬಲ್ಗಳಿದೆ ಇಲ್ಲಿ ಒಂದೊಂದು ಆಕಾರಕ್ಕೆ ಅಥವಾ ಒಂದೊಂದು ಫ್ಲೋರ್ಗೆ ಒಂದೊಂದು ಶಿಲೆಯನ್ನು ಇದು ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಹಿಂದೂಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಗಂಟೆಯ ಸಿಂಬಲ್ ಇರುವಂಥದ್ದು ಇದರ ಮೇಲೆ ನೋಡಿ ಇದನ್ನ ನೋಡಿದ ತಕ್ಷಣ ನಿಮಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಇದು ಹಿಂದೂಗಳು ಕೆತ್ತನೆ ಮಾಡಿರೋದು ಅಂತ ಇದರ ಮೇಲಕ್ಕೆ ಹತ್ತಕ್ಕೆ ಬಿಡ್ತಾ ಇದ್ರು ಆದರೆ ಈಗ ಬಿಡೋದಿಲ್ಲ ಇದು 378 ಮೆಟ್ಟಲುಗಳಿಂದ ಕೂಡಿರುವಂತದ್ದು 278 ಮೆಟ್ಟಲುಗಳಿದೆ ಇದರ ಮೇಲೆ ಹತ್ತಬೇಕು ಅಂದ್ರೆ ಏನು ಕಟ್ಟಿದ್ರು ಅಂತ ಕೇಳಿದ್ರೆ ಇದನ್ನ ಇದರ ಮೇಲೆ ಹತ್ತಿಬಿಟ್ಟು ಎಲ್ಲರಿಗೂ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ರು ಇವಾಗ ಪ್ರಾರ್ಥನೆ ಮಾಡೋ ಟೈಮ್ ಅಂತ ಇವಾಗ ನೋಡ್ತಾ ಇರಬಹುದು ಎಲ್ಲ ಮುಸ್ಲಿಂಗಳ ಪ್ರಾರ್ಥನಾ ಮಂದಿರದಲ್ಲಿ ಒಂದು ಪಿಲ್ಲರ್ ತರ ಇರುತ್ತೆ ಅದಕ್ಕೆ ಮೈಕ್ ಹಾಕಿಬಿಟ್ಟಿರ್ತಾರೆ ಟೈಮ್ ಆಗಿದ ತಕ್ಷಣ ಅದನ್ನು ಕೂಗ್ತಾ ಇರ್ತಾರೆ ಸೊ ಇದು ಅಷ್ಟೇ ಆ ಕಾಲದಲ್ಲಿ ಈ ಪಿಲ್ಲರ್ನ ಅದಕ್ಕೆ ಯೂಸ್ ಮಾಡ್ತಾ ಇದ್ರು ಸೊ ಇಡೀ ಡೆಲ್ಲಿಯಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಆವಾಗ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರಂತೆ ಇದರ ಉದ್ದೇಶ ಇಷ್ಟೇ ಈ ಪಿಲ್ಲರ್ನ ಕಟ್ಟಿರುವಂಥದ್ದು ಈ ಪ್ರಾರ್ಥನೆ ಮಾಡೋದಕ್ಕೆ ಟೈಮ್ ಆಗಿದೆ ಅಂತ ಕಿರ್ಚೋದಕ್ಕೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಇದನ್ನು ವಿಡಿಯೋ ಮಾಡಿಲ್ಲ ಅನಿಸಿದೆ ಯಾಕಂದರೆ ಇಲ್ಲಿ ಪರ್ಮಿಷನ್ ಇಲ್ಲ ರೀಸೆಂಟಾಗಿ ಪರ್ಮಿಷನನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಯಾವಾಗಿಂದ ಕೊಟ್ಟರು ಅಂತ ಬಟ್ ಇವಾಗ ಕ್ಯಾಮ್ರಾನ ಅಲೋ ಮಾಡ್ತಾರೆ ಆದರೆ ಟ್ರೈಪಾಡ್ಗಳನ್ನು ಅಲೋ ಮಾಡೋದಿಲ್ಲ ಅಂದರೆ ಸ್ಟ್ಯಾಂಡ್ಗಳನ್ನು ಅಲೋ ಮಾಡೋದಿಲ್ಲ ಅದಾದಮೇಲೆ ಮೈಕ್ಗಳನ್ನು ಅಲೋ ಮಾಡೋದಿಲ್ಲ ಇಲ್ಲಿ ನೋಡ್ಬೋದು ಬೆಸ್ಟ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು ನಮ್ಮ ಇಂಡಿಯಾದ ಇದು ಒಂದು ಜಾಗ ಬೆಸ್ಟ್ ಆರ್ಕಿಟೆಕ್ಚರ್ ಆಗಿರೋದಕ್ಕೆ ಯಾಕಂದರೆ ಯಾವುದೇ ಒಂದು ಪಿಲ್ಲರ್ ಇಲ್ದಿರ ಇಟ್ಟಿಗೆಯಲ್ಲಿ ಒಂದು ಹೂವಿನ ಆಕಾರದಲ್ಲಿ ಕಟ್ಟಿರುವಂತಹ ಒಂದು ಕಟ್ಟಡ ಇದಾಗಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಏನು ಆ್ಯಂಗಲ್ ಇದೆ ಅಂತ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಕೆತ್ತನೆ ಮಾಡಿರುವಂತಹ ರೀತಿ ಇದನ್ನು ನೋಡಿದ ತಕ್ಷಣ ಇನ್ನೊಂದೇ ಒಂದು ಬಾಕಿ ಇರುತ್ತೆ ಇಲ್ಲಿ ಒಂದು ಐರನ್ ಪಿಲ್ಲರ್ ಇದೆ ಪಕ್ಕದಲ್ಲೇ ಇದು ತುಂಬ ಹಳೇ ಐರನ್ ಪಿಲ್ಲರು ಇದಿನ್ನೂ ಕೂಡ ರಷ್ಟೇ ಹಿಡಿದಿಲ್ವಂತೆ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ರಷ್ಟು ಇಳಿದಿರೋಂತಹ ಕಂಬವನ್ನು ನೋಡೋಕ್ಕೆ ಇನ್ನೇನು ನಿಮ್ಮ ಹತ್ರ ಕಣ್ಣು ಮುಂದೆ ಬಂದೇ ಬಿಡ್ತು ನೀವು 2142 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀರಾನೆ ಇವತ್ತು ಈ ಕಂಬವನ್ನು ನೋಡ್ತಾ ಇದ್ದೀರಾ ಎಂಜಾಯ್ ಮಾಡಿ ಈ ದೇವಸ್ಥಾನದ ಹತ್ರ ಎಲ್ಲ ನಾವು ಧ್ವಜಸ್ತಂಭ ಅಂತ ನೋಡ್ತೀವಿ ಅದೇ ರೀತಿಯ ಒಂದು ಕಂಬ ಇದು ಧ್ವಜಸ್ತಂಭ ಇವಾಗಿನ ದೇವಸ್ಥಾನದಲ್ಲಿ ನೋಡ್ಬೋದು ಕಲ್ಲಿನ ಆಕಾರದಲ್ಲಿ ದೇವರನ್ನ ಎದುರುಗಡೆ ನಿಲ್ಲಿಸ್ತಾರೆ ಇದು ಅದೇ ತರಹ ಇದು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಹೊಡೆದಾಕಿದ್ದಾರೆ ಆಲ್ಮೋಸ್ಟು ಇದೆಲ್ಲ ಒಂದು ದೇವಸ್ಥಾನ ಸುತ್ತೂರ ಕೂಡ 27 ದೇವಸ್ಥಾನ ಇತ್ತು ಆ 27 ದೇವಸ್ಥಾನ ಹೊಡೆದು ಇದೊಂದು ಕಟ್ಟಿದ್ದಾರೆ ಇಲ್ಲಿರುವಂತಹ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಒಂದೇ ಒಂದು ಈ ಪಿಲ್ಲರ್ನ ಕಟ್ಟಿರುವಂಥದ್ದು ಕುತುಬುದ್ದೀನ್ ಐಯಕ್ ಕಟ್ಟಿರುವಂತಿದ್ದಾರೆ ಅಂತ ಹೇಳ್ತಾರೆ ಅದಾದಮೇಲೆ ಅವರೇ ಇತಿಹಾಸನ ಬರೀತಾರೆ ಏನಂತ ಅಂದರೆ ಅವರು ಕಟ್ಟೋಕ್ಕೆ ಮುಂಚೆನೇ ಇದು ಅರ್ಧಕ್ಕೆ ಕಟ್ಟಿದಾಗ ಅವರು ತೀರ್ಕೊಂಡಿರ್ತಾರೆ ಅವ್ರ ಅಳಿಯ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಿ ಇದನ್ನು ಅರ್ಧಕ್ಕೆ ಮುಗಿಸ್ತಾರೆ ಇದೇ ಥರ ಈ ಕಟ್ಟಡವನ್ನು ಆಲ್ಮೋಸ್ಟ್ 3 ಜನ ಇದನ್ನು ಇದು ಮಾಡ್ತಾರೆ ಅಂದರೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾರೆ ಮಕ್ಕಳು ಏನೋ ಮಾತಾಡ್ತಾರಂತೆ ಇದ್ರ ಬಗ್ಗೆ ಕೇಳಿಸ್ಕೊಂಡ ಬನ್ನಿ ಹಾವು ಹಾಂ ಬೋಲೋ ಬಾತ್ ಕರು ಬೋಲೋ ಹಮೇ ಅಚ್ಚಾ ಲಗ್ ರಹಾ ಹೈ ಬಹುತ್ ಖುಷ್ ಹೈ ಹಮೇ ಬಹುತ್ ಅಚ್ಚಾ ಕುತುಬ್ मीनार है हम इसमें मजे आए हम बहुत दूर से आए घूमने इसमें मजे आ रहे हैं हमें इसमें कुतुब मीनार है ये इसमें घूमने आया हूँ मैं वो बिल्डर दिस हैं बिल्डर बिल्डर्स हाँ ನಾನು ಏನಕ್ಕೆ ಆವಾಗಿಂದ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಿಂದೂವಿನ ದೇವಸ್ಥಾನದಲ್ಲಿ ಇರುವಂತಹ ಸೇಮ್ ಶಿಲೆ ಅಂದರೆ ಇವಾಗ ನೀವು ಎಲ್ಲಾದರೂ ಹಂಪಿ ಅಥವಾ ಈಚೆ ಶೃಂಗೇರಿ ಅಂಥ ದೇವಸ್ಥಾನಗಳಿಗೆ ಹಿರಿಯ ದೇವಸ್ಥಾನ ಅಂದರೆ ಪುರಾತನ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಆ ಶಿಲೆ ಏನಿದೆಯೋ ಅದೇ ಥರನೇ ಇದೆ ಇಲ್ಲಿ ನೋಡಿ ಇಲ್ಲಿರುವಂತಹ ಎಲ್ಲ ಕಂಬಗಳು ಕೂಡ ಸೇಮ್ ಅದೇ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಸಿಂಹದ ಆಕಾರದಲ್ಲಿರುವಂತಹ ಎಲ್ಲ ಇದು ಇಲ್ಲಿ ನೋಡ್ತಾ ಇರ್ಬೋದು ಇದು ಇದು ಅಪ್ಸರೆ ಎಲ್ಲ ಕೂಡ ಹಿಂದುವಿನ ಶೈಲಿಯಲ್ಲಿ ಹಿಂದುವಿನ ದೇವಸ್ಥಾನದ ಶೈಲಿಯಲ್ಲಿ ಇರುವಂತಹ ಒಂದು ಕಲ್ಲುಗಳು ಸೊ ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದಿದ್ದು ಹಿಂದೂ ಮುಸ್ಲಿಂಗಳ ದೇವಸ್ಥಾನ ಇದು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಕಂಬಗಳು ಎಲ್ಲಾನು ಕೂಡ ಎಲ್ಲ ಕಲ್ಲಿನಲ್ಲೂ ಕೂಡ ಈ ತರದ ವಿಗ್ರಹಗಳೇ ಇರುವಂತದ್ದು. ಈ ತರ ವಿಗ್ರಹಗಳನ್ನೇ ಕೆತ್ತನೆ ಎಲ್ಲ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವಾಗ. ಆದರೆ ಇನ್ನು ಆದರೂ ಇವಾಗಲೂ ಗೊತ್ತಾಗುತ್ತೆ ಇದು ಹಿಂದುವಿನ ದೇವಸ್ಥಾನದ ಕಲ್ಲುಗಳು ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಲೋಟಸಿನ ಆಕಾರದ ಒಂದು ಇದೇ ಥರ ಎಲ್ಲನೂ ಕೂಡ ದೇವ್ರದ್ದು. ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೇವರು ಕೂಡ ಅವರ ಮುಖವನ್ನು ಎಲ್ಲನೂ ಕತ್ತರಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ನೋಡಿ ಎಲ್ಲವನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಲ್ಲೆಲ್ಲನೂ ಕೂಡ. ಇದು ನನಗೆ ಗೊತ್ತಿರೋಂಗೆ ಗಣಪತಿ ಅನಿಸುತ್ತೆ. ಇದು ಕೂಡ ಎಲ್ಲ ನಾಶ ಆಗೋಗಿದೆ. ಈ ಆಕಾರ ಏನಿದೆ ಇದು ಕೂಡ ಮೇಲ್ಗಡೆಯಿಂದ ನೋಡಿದಾಗ ಒಂದು ಹೂವಿನ ರೀತಿ ಕಾಣಿಸುವಂಥದ್ದು. ಇದು ಹೂವಿನ ಮಿತಿ ಅಂದರೆ ಇವಾಗ ಏನಾದರೂ ನೀವು ಡ್ರೋನ್ಗಳಲ್ಲಿ ನೋಡಿದಾಗ ಇದನ್ನು ಹೂವಿನ ರೀತಿಯಲ್ಲಿ ಕಾಣಿಸುತ್ತೆ. ಮುಸ್ಲಿಮ್ಗಳ ರಾಜರು ಅಥವಾ ಮುಸ್ಲಿಮ್ಗಳು ಆಳುತ್ತಿರುವಂಥ ಸಮಯದಲ್ಲಿ ಯಾರೂ ಕೂಡ ಈ ತರಹ ಪದ್ಧತಿ ಅವರ ಕೆತ್ತನೆಯಲ್ಲಿ ಇರೋದಿಲ್ಲ. ಜಸ್ಟು ಇದೊಂದೇ ಒಂದು ಕಲ್ಲು ನೋಡಿ, ನಿಮಗೆ ಅರ್ಥ ಆಗೋಗುತ್ತೆ ಇದು ಯಾವುದ ಆಕಾರದಲ್ಲಿದೆ ಅಂತ. ಅದ್ರ ಮುಂದಿನ ಕಲ್ಲೇ ಎಲ್ಲ ಶಿಲಾನ್ಯಾಸ ಮಾಡಿರುವಂಥದ್ದು ಅವರ ಭಾಷೆಯಲ್ಲಿ. ಅದಾದಮೇಲೆ ಇನ್ನೂ ಪಕ್ಕದ ಕಲ್ಲು ನೋಡ್ಬೇಕು ನೀವು, ಸೇಮ್ ಹಿಂದುವಿನ ದೇವಸ್ಥಾನದಲ್ಲಿ ಯಾಕೆ ಮಾಡಿರ್ತಾರೆ ಅದೇ ಥರ ಮಾಡಿದ್ದಾರೆ. ಸೊ ಮುಸ್ಲಿಮ್ಗಳದ್ದು ಅಥವಾ ಹಿಂದೂಗಳದ್ದು ಅಂತ ಹೇಳೋಕ್ಕೆ ನಾವು ಅಷ್ಟು ದೊಡ್ಡವರಲ್ಲ, ಆದರೂ ಕೂಡ ಒಂದೇ ಒಂದು ಖುಷಿ ಕೊಡುವಂತಹ ಸಂಗತಿ ಏನು ಅಂದರೆ ಇದು ನಮ್ಮ ಭಾರತದಲ್ಲಿರುವಂಥದ್ದು. ಮತ್ತು ಇಂಥ ಕಟ್ಟಡವನ್ನು ನಾವು ನಮ್ಮ ದೇಶದಲ್ಲಿರುವಂಥದ್ದು ನಮಗೆ ಹೆಮ್ಮೆ ಅಂತ ಹೇಳ್ಬೋದು ಅಷ್ಟೇ. ಯಾರೇ ಆಗಿರಲಿ, ಯಾವುದೇ ಒಂದು ಜಾತಿ ಆಗಿರ್ಬೋದು, ಇದನ್ನು ಉಳಿಸ್ಕೊಂಬಂದರೆ ಅಷ್ಟೇ ಸಾಕು. ಆಲ್ರೆಡಿ ವಿಡಿಯೋವನ್ನು ಅಲೋ ಮಾಡ್ತಾ ಇರಲಿಲ್ಲ ತುಂಬ ವರ್ಷಗಳಾದ ಮೇಲೆ ನನಗೆ ಅನಿಸುತ್ತೆ. ಇಡೀ ಎಷ್ಟೋ ಯೂಟ್ಯೂಬ್ ಚಾನಲ್ಗಳೆಲ್ಲ ಹುಡುಕಿದೆ, ಯಾರೂ ಕೂಡ ಇದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಕರ್ನಾಟಕದಲ್ಲಿ ನಾನು ಒಬ್ಬನೇ ಅನಿಸುತ್ತೆ, ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ, ಬೇರೆ ಭಾಷೆಯಲ್ಲೂ ಕೂಡ ಯಾರೂ ಮಾಡಿಲ್ಲ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ.